ರಾಜ್ಯ ಸರ್ಕಾರದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಖಂಡಿತ ಗೌರವಿಸುತ್ತೇವೆ. ದಾವಣಗೆರೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಸರ್, ಸುಪ್ರೀಂ ಕೋರ್ಟ್ ಈ ಏನು ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದನ್ನ ತಡೆ ಕೊಟ್ಟಿದೆ, ತಡೆ ಹಿಡಿದಿದೆ, ರದ್ದು ಮಾಡಿದ್ದನ್ನ ಸುಪ್ರೀಂ ಕೋರ್ಟ್ ಒಂದ್ಸರಿ ತೀರ್ಮಾನ ತಗೊಂಡು ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ಸುಪ್ರೀಂ ಕೋರ್ಟ್ ಸರ್, ಸುಪ್ರೀಂ ಕೋರ್ಟ್ ಈ ಏನು ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದನ್ನ ತಡೆ ಕೊಟ್ಟಿದೆ, ತಡೆ ಹಿಡಿದಿದೆ, ರದ್ದು ಮಾಡಿದ್ದನ್ನ ಸುಪ್ರೀಂ ಕೋರ್ಟ್ ಒಂದ್ಸರಿ ತೀರ್ಮಾನ ತಗೊಂಡು ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು. ಸುಪ್ರೀಂ ಕೋರ್ಟ್ ಸರ್, ಸುಪ್ರೀಂ ಕೋರ್ಟ್ ಈ ಏನು ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದನ್ನ ತಡೆ ಕೊಟ್ಟಿದೆ, ತಡೆ ಹಿಡಿದಿದೆ, ರದ್ದು ಮಾಡಿದ್ದನ್ನ ಸುಪ್ರೀಂ ಕೋರ್ಟ್ ಒಂದ್ಸರಿ ತೀರ್ಮಾನ ತಗೊಂಡು ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ಬೇಕು.